ಇದ್ರೆ ಅವಾಗ ಚುನಾವಣೆಯಲ್ಲಿ ಯಾವ್ದಾದ್ರು ಬೇರೆ ಕಾಯ್ತು ಅಂದ್ರೆ ಮುಂದೊಂದು ಗಲ್ಲತ್ತೆ ಐತೆ ಅಂತ ಹೇಳ್ಬಿಟ್ಟು ಅವ್ರು ಮೊದಲೇ ಹೇಳೋರು, ಮುಂದೊಂದು ಯಾವ್ದೋ ಗಲ್ಲತ್ತೆ ಐತೆಗಳ ಗೋಲಿ ಐತೆ ಅಂತ ಹೇಳ್ಬಿಟ್ಟು. ಆ ಪರಿಸ್ಥಿತಿ ಇದ್ದಂತ ಊರುಗಳನ್ನ ನಮ್ಮ ಭಾರತ ನಿಮ್ಗೂ ನೆಂಟರವೇ ನೋಡಿ ಯಾವ ಗ್ರಾಮನೂ ಬಿಡದಂಗೆ ನಾವು ಟಾರ್ವರ್ ಮಾಡ್ಕೊಟ್ಟಿದೀನಿ. ನಿಮ್ಗೆ ಮಾಡ್ಕೊಡ್ತಿದ್ದೀವಾ? ನಮ್ಮ ಅಪ್ಪನೇ ಮಾಡ್ಕೊಡ್ತಿದ್ರು. ಈಚೆಗೆ ಬರೋದಲ್ಲ ಪುಣ್ಯಾತ್ಮರ ಹತ್ತಿರಕ್ಕೆ ಬರ್ತಂತ ರೀತಿಯಲ್ಲಿ ಕಳೆದ ಮೂರು ಚುನಾವಣೆಗೂ ತಿರುಗಾಡಿಲ್ಲ. ಇನ್ನು ಮುಂದಕ್ಕೆ ತಿರುಗಾಡ ಹೋಗ್ಬಾರಿ. ಹರಿಹರ ಬ್ರಹ್ಮ ಬಂದು ತಿರುಗಾ ಗೆಲ್ಲ ನಾರಿಲ್ಲ, ಅದು ನನ್ನ ಎಂತೆಂತ ಪ್ರಯತ್ನಗಳಾಗ್ತವೆ. ಅವನ್ಯಾವನು ಸಿ ಎಸ್ ಪುರ ಹೋಗಲಿಂದ ಬಂದವನೇ ಏನು ಅಭಿವೃದ್ಧಿ ಆಗಿಲ್ಲ, ಏನು ಅಭಿವೃದ್ಧಿ ಆಗಿಲ್ಲ, ಅಭಿವೃದ್ಧಿ ಏನು? ನಾನ್ ಸಿ ಎಸ್ ಪುರ ಸಿಂಗಪುರ ಮಾಡಿದ್ರೆ ಅವ್ರು ಅಲ್ಲೂ ಎಂಎನ್ಎ ಮಾಡಿರ್ತಕ್ಕಂಥದ್ದು ಏನು ಎಂಎನ್ಎ ಏನಾದ್ರು ಕಿಸ್ತವ್ರ? ನಾನು ಜಿಲ್ಲಾ ಪರಿಷತ್ ಮೆಂಬರ್ ಸದಸ್ಯನಾಗಿ ನಾಲ್ಕೂವರೆ ವರ್ಷ ಕೆಲಸ ಮಾಡಿ ಕಿಸ್ತು ಆಮೇಲೆ ಎಂಎಲ್ಎ ಆಗಿರ್ತಕ್ಕಂಥದ್ದು. ನನಗೆ ಜಿಲ್ಲಾ ಪಂಚಾಯತಿ ಮೆಂಬರ್ ಹೆಂಗೆ ಕಿಸಿದಾರೆ, ಎಷ್ಟೆಷ್ಟು ಬಳಸಿ ಬರುತ್ತೆ, ಏನೇನ್ ಮಾಡಕ್ ಅವಕಾಶ ಇದೆ ನನ್ಗೆಲ್ಲ ಗೊತ್ತಿದೆ. ಎಂತೆಂತ ತೊಂಬರಾಟ ಆದರೂ ತೊಂಬರು ಮುಟ್ಕೊಂಡವ್ರು ಇಲ್ಲಿ ಎಲೆಕ್ಷನ್ ಇರತಕ್ಕ ಒಂದು ಕಾರ್ಯಕ್ರಮ ಯಾರಿರಲ್ಲ. ಎಲೆಕ್ಷನ್ ಬಂತು ಅಂತಂದ್ರೆ ವೇಷ ಹಾಕೊಂಡು ಬಣ್ಣ ಹಾಕೊಂಡು ರೆಡಿ ಆಗ್ಬಿಡ್ತಾರಪ್ಪ. ನೀವು ತಮ್ಮದೇ ಒಳಗಿಲ್ಲ ಗಣೇಶ ಬರೋಗಿಲ್ಲ, ಎಲ್ಲರೂ ವೇಷ ಹಾಕಿ ನೀವು ಬಂದ್ಬಿಡ್ತಾರೆ ಗಣೇಶ. ಎಲ್ಲ ಎಲೆಕ್ಷನ್ ಬಂದ್ಬಿಟ್ಟಿದ್ದಂಗೆ ಇನ್ನೂ 5 ತಿಂಗಳು ನಿಮ್ಗೆ ಕೊಡಬಾರ್ದು ಹಿಂಸೆ ಕೊಡ್ತಾರೆ. ಯಾವ್ಯಾವ ಆಕ್ಟಿಂಗ್ ಆಗ್ತಾರೆ, ಯಾವ್ಯಾವ ವೇಷಭೂಷಣಗಳು ಆಗ್ತಾರೆ, ಎಂತೆಂತ ಭಾಷಣಗಳು ಮಾಡ್ತಾರೆ, ಇವೆಲ್ಲ ನೋಡ್ತಾರೋ ಇದ್ದಿಲ್ಲ. ನಾನ್ ಮಾತ್ರ ನಿರಂತರ ಇಲ್ಲಿ ಇರ್ತೀನಿ, ಇನ್ನೂ 5 ವರ್ಷ ಆಗೋ ಮಮ್ಮನ ಇದ್ದೇ ಇರ್ತಿದ್ದಾರು. ತೋರಿಸ್ತೇನೆ ಅಂತ ಅನ್ಕೋದಿಲ್ಲ, ನಾನು ಕುಂಡಿ ಕೊಡ್ತೀನಿ ತಾನು ತೋರಿಸ್ಬಿಟ್ರೆ ಅವ್ರ ಪೂಜಾರಿಗೋ ಶಾಸ್ತ್ರಗೋ ಕೆಳ ಉಚ್ಚಾರಿಗೋಬಿಡ್ತಾರೆ ಅಮ್ಮ ಇದ್ದಿಲ್ಲ ಕುಂಡಿ ಇವ್ರು ಅನ್ಕೊಂಡವ್ರು ಅಷ್ಟೇ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.